एक हेलो तो बुड़ो निकल धैर्य तंदकोंड हेलो येनो मातड़बेकु अंदे मातड़ो हाँ अदे मातड़ोदक्के बंदे अदु हेगे हेळबेकु अंत गोत्तागता इल्ल ಬಂದೆ ಬಂದೆ ಹೇಳೋದಕ್ಕೆ ಅಂತಾನೆ ಬಂದೆ ಹೇಳು ಸರಿ ಸುತ್ತಿ ಬಳಸದೆ ಡೈರೆಕ್ಟ್ ಆಗಿ ಮ್ಯಾಟ್ರಿಕ್ ಬಂದ್ಬಿಡ್ತೀನಿ ಅದೇ ನಿನಗೆ ನನ್ನ ಬಗ್ಗೆ ನಿನ್ನ ಬಗ್ಗೆ ಅದೇ ನಿನಗೆ ನನ್ನ ಬಗ್ಗೆ ಹಾ ನನಗೆ ನಿನ್ನ ಬಗ್ಗೆ ಏನು ಅದು ನನ್ನ ಬಗ್ಗೆ ನಿನ್ನ ಒಪಿನಿಯನ್ ಏನು ಅಂತ ಒಪಿನಿಯನ್ ಇಟ್ಕೊಳ್ಳೋ ಅಷ್ಟರ ಮಟ್ಟಿಗೆ ನೀನ್ ದೊಡ್ಡ ಮನುಷ್ಯನಾ ಇದು ನಿನ್ಗೆ ಸರಿ ಅನ್ಸುತ್ತಾ ಮಹಾಯ ನೀನ್ ಸುಮ್ಮನೆ ಜೋಕ್ ಮಾಡ್ಬೇಡ ಒಪಿನಿಯನ್ ಇಲ್ದೇ ಇರುತ್ತಾ ಈಗ ನೋಡು ನನಗೆ ನಿನ್ ಬಗ್ಗೆ ಒಂದ್ ಭಾವನೆ ಇದೆಯಲ್ಲ ಅದೇ ತರ ನಿನಗೂ ನನ್ ಬಗ್ಗೆ ಏನೊಂದ್ ಭಾವನೆ ಇರ್ಬೇಕಲ್ವಾ ಅದು ನಿನ್ ಮೇಲೆ ನನಗೆ ಯಾವುದೇ ಭಾವನೆ ಇಲ್ಲ ನೋಡು ಮಾಯ 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 ನೋಡು ನೋಡು ನೀನು ಮಾಡ್ತಾರೆ ತಪ್ಪು ಹಾ ಮಂಚು ಮುಸಿದ್ದಾಗ ಮೈ ನಡಗಬೇಕು ಇಲ್ಲದೆ ಹೋದ್ರೆ ಅಂತವ್ರನ್ನ ಎಮ್ಮೆ ಚರ್ಮದವರು ಅಂತಾರೆ ಓ ನಿನಗೆ ಪ್ರಾಬ್ಲಮ್ ಇದೆಯಾ ಚಳಿ ಆಗಲ್ವಾ ನಿನಗೆ ಓ ಸ್ವೆಟರ್ ಬೇರೆ ಹಾಕೊಂಡಿದ್ಯಾ ಕರ್ಮ ಆಕ್ಚುಲಿ ನಾನು ನಿನಗೆ ಹೇಳ್ತಾ ಇರೋದೇ ಒಂದು ನಿನಗೆ ಅರ್ಥ ಆಗ್ತಿರೋದೇ ಒಂದು ಇನ್ನು ಹೇಗೆ ಹೇಳಿ ಸರಿ ಸ್ಟ್ರೈಟ್ ಆಗಿ ಬಂದ್ಬಿಡ್ತೀನಿ ಅಯ್ಯೋ ನಿನ್ ಕಣ್ಣಲ್ಲಿ ಕಣ್ಣಿಟ್ಟು ಹೇಳೋದಕ್ಕಾಗಲ್ಲ ಸರಿ ಹೇಳ್ಬಿಡ್ತೀನಿ ಮಾಯಾ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ವಿಷಯ ನಿನಗೂ ಚೆನ್ನಾಗೇ ಗೊತ್ತಿದೆ ಬಟ್ ಆದರೂ ಆಟಾಡಿಸ್ತಾ ಇರ್ತೀಯ ನೋಡು ಮಾಯ ಅದಕ್ಕೋಸ್ಕರನೇ ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಹಾಕಬೇಕು ಅಂತಲೇ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ನೀನು ನನ್ನನ್ನು ನನ್ನ ಪ್ರೀತಿನ ಒಪ್ಪಿಕೊಂಡ್ರೆ ಇಲ್ಲೇ ಇದೇ ಊರಲ್ಲೇ ಇರ್ತೀನಿ ಇಲ್ಲ ಅಂದರೆ ಇಲ್ಲ ಅಂದರೆ ಇಲ್ಲ ಅಂದ್ರೆ ಈ ಊರು ಬಿಟ್ಟು ಹೋಗ್ತೀನಿ ನಾನು ಸುಳ್ಳು ಹೇಳ್ತಾ ಇಲ್ಲ ಮಾಯಾ ಒಂದು ನಿಮಿಷ ನೋಡು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿಯಾಗೇ ಬಂದಿದ್ದೀನಿ ಈಗ ಡಿಸಿಷನ್ ನಿಂದೆ ಹೇಳು ನಾನು ಇಲ್ಲೇ ಇರಬೇಕಾ ಅಥವಾ ಊರು ಬಿಟ್ಟು ಹೋಗಬೇಕಾ ಹೋಗೋದಾದ್ರೆ ಹೊರಡು ಹಾ ಏನಂತೆ ನಾನು ಹೋಗೋದಾದ್ರೆ ಹೋಗ್ಬೇಕಾ ಇದೇ ಫೈನಲ್ಲಾ
ಹೋಗ್ತೀನಿ ಬಿಡು. ಆಯ್ತಲ್ಲ, ಇನ್ನೇನು ಮಾಡ್ಬಿಟ್ಟಿಯಲ್ಲ ನನ್ನ ಹೃದಯನ ಚೂರ್ ಚೂರ್ ಮಾಡ್ಬಿಟ್ಟಿಯಲ್ಲ ಇವತ್ತು. ಹಾ, ಇನ್ನೊಂದು ಕ್ಷಣ ಇವರಲ್ಲಿ ಇರಲ್ಲ, ಈಗಿಂದ ಈಗಲೇ ಇಮಿಡಿಯೇಟ್ ಆಗಿ ಮಗಡಿಗೆ ಹೋಗ್ತೀನಿ. ನೋಡ್ತಾ ಇರು, ನಿಂತ್ಕೋ. ಹುಡುಗಿ ಒಪ್ಪಿಲ್ಲ ಅಂದ್ರೆ ಗಡ್ಡ ಮೀಸೆ ಬಿಟ್ಕೊಂಡು ದೇಶಾಂತರ ಹೋಗೋರ್ನ ನೋಡಿದೀನಿ, ಮಾಗಡಿಗೆ ಹೋಗೋರ್ನ ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಹೌದು, ನೀನ್ ಮಾಗಡಿಗೆ ಏನಕ್ಕೆ ಹೋಗ್ತಿದ್ಯಾ? ಏನೋ, ನಮ್ಮ ಸೂಪರಿಂಟೆಂಡೆಂಟ್ ಹೊಸ ಕ್ಲಿನಿಕ್ ಓಪನ್ ಮಾಡಿದ್ದಾರೆ, ನನ್ನೇ ಇನ್ಚಾರ್ಜ್ ಮಾಡಿದ್ದಾರೆ, ಬಾ ನೀನೇ ಬರಬೇಕು ಅಂತ ಫೋರ್ಸ್ ಮಾಡ್ತಿದ್ದಾರೆ. ಆದ್ರೆ ನಾನು ಪ್ರೀತಿಸ್ತಾರ ಹುಡುಗಿನ ಬಿಟ್ಟು ಹೋಗೋದು ಹೇಗೆ? ಒಂದ್ ಲಾಸ್ಟ್ ಟೈಮ್ ಕೊನೆದಾಗ ಕೇಳ್ಬಿಟ್ಟು ಹೋಗೋಣ ಅನ್ಕೊಂಡೆ. ಇನ್ನು ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತಲ್ಲ ಏನು ಉಪಯೋಗ ಇಲ್ಲ ಅಂತ. ಇನ್ನೇನು ಮಾಡಲಿ, ಹೋಗ್ತೀನಿ ಮಗಳಿಗೆ ಎದೆ ಭಾರ ಮಾಡಿಕೊಂಡು ಫೀಲಿಂಗ್ಸ್ ಜೊತೆ ಹೋಗ್ತೀನಿ, ಬರ್ತೀನಿ. ನಿಂತ್ಕೋ, ನಿನ್ ಫೀಲಿಂಗ್ಸ್ ಚೆನ್ನಾಗಿರ್ಲಿ, ಕೊರೋನಾ ಬರದೇ ಇರಲಿ. ಹ್ಯಾವ್ ಅ ಸೇಫ್ ಜರ್ನಿ. ಕೊರೋನಾ ನನಗಂತೂ ಬರುತ್ತೋ ಇಲ್ಲ ಗೊತ್ತಿಲ್ಲ, ನಮ್ಮ ಪ್ರೀತಿಗಂತೂ ಬಂದಾಯ್ತು. ಚಿನ್ ಮಾಡೋದು ಇವಾಗ ಒನ್ ಲಾಸ್ಟ್ ಟೈಮ್. ಸರಿ ಮಾಯಾ, ಹೋಗಿ ಬರ್ಲಾ? ಏನೋ ನಿಖಿಲ್ ಇವಳು. ಅಲ್ಲ, ನಿಜವಾಗ್ಲೂ ಮಾಯಾ ನಿನ್ನ ಕೇಳ್ತಾ ಇರೋದು, ಹೋಗಿ ಬರ್ಲಾ ಅಂದೆ. ಹೋಗ್ಬಾ, ಹುಷಾರು. ಹಾ ಹಾ, ಸರಿ, ಹುಷಾರಾಗಿ ಹೋಗ್ಬೇಕಾ? ಅಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಹೋಗಿ ಬರ್ಲಾ ಅಂತ ಕೇಳ್ತಾ ಇರೋದು, ಊರಿಗೆ ಬಿಟ್ಟು ಹೋಗ್ತೀನಿ ನಿನ್ನ. ಹೋಗು. ಹೋಗಿ ಬರ್ತೀನಿ. ಅಷ್ಟೇ ಕತೆ. ಏನ್ಮಾಡೋದು ಮಾಯಾ, ಈಗಲೂ ಕಾಲ ಮಿಂಚಿಲ್ಲ, ನೀನು ಒಂದೇ ಒಂದ್ಸಲ ಹೂ ಅಂತ ಅಂದ್ಬಿಡು, ಇಲ್ಲೇ ಇದ್ಬಿಡ್ತೀನಿ. ಹಾ, ಹೂ ಅಂದ್ಬಿಟ್ಯಾ, ಇದನ್ನ ಆಗ್ಲೇ ಹೇಳ್ಬೋದಿತ್ತಲ್ಲ. ನಾನ್ ಹೇಳಿದ್ದು ನಿನ್ ಟೈಮ್ ಆಗ್ತಿದೆ ಹೊರಡು ಅಂತ. ಅಷ್ಟೇನಾ? ಸರಿ, ಅಲ್ಲ ಹೋಗ್ತಾ ಇದ್ದೀನಲ್ಲ ಊರಿಗೆ, ನಿನ್ ನೆನ್ಪಿಗೋಸ್ಕರ ಏನಾದ್ರೂ ಗಿಫ್ಟ್. ಗಿಫ್ಟ್? ಏನ್ ಗಿಫ್ಟ್? ಏನ್ ಗಿಫ್ಟ್ ಕೊಟ್ರು ಪರವಾಗಿಲ್ಲ, ಓಪನ್ ಹಾರ್ಟ್ ಅಲ್ಲಿ ಅದನ್ನ ಅಕ್ಸೆಪ್ಟ್ ಮಾಡ್ತೀನಿ. ಅಲ್ಲ, ಏನ್ ಬೇಕಾದ್ರೂ ಕೊಡ್ಬೋದು ನೀನು. ತಪ್ಪು ಮಾಡ್ಬಿಟ್ಟೆ, ನಾನೇ ಕೊಟ್ಬಿಡ್ಬೇಕಿತ್ತು. ಅದೇ ಗಿಫ್ಟ್, ನಿನ್ ನೆನಪಿಗೋಸ್ಕರ ಏನು ಕೊಟ್ಟರು ಪರವಾಗಿಲ್ಲ. ನಾನು ಹೋಗ್ಲಾ ಬೇಡ ಅಂತ ಏನಾದರೂ ಯೋಚನೆ ಮಾಡ್ತಿದ್ಯಾ? ನೀನು ಹೂ ಅಂದ್ಬಿಟ್ಟು ಇಲ್ಲೇ ಬಿಡ್ತೀನಿ, ಪಕ್ಕ 100% ಗಿಫ್ಟ್ ತರ್ತೀನಿ. ಗಿಫ್ಟ್? ಹಾ ಓಕೆ, ಅದು ಅಲೆಯೋ ಅಲೆಗೆ ಈಗ ಹೊಸತು ಕವಲು ದಾರಿ, ಹೇಗೆ ಪಾರಾಗಬೇಕು ಇದುವೇ ಮೊದಲ ಸಾರಿ. ಏಕೆ ಹೀಗೇಕೆ ಅಳುಕಿದೆ ಜೀವ, ಅಳುವಿದು ನಡಿಸಿ ನಗುತ್ತಿದೆ. ಕಥೆಯು ಮುಗಿಯಿತೇನು ಮರೆತ ಸಾಲಿನಲ್ಲೇ ಮನಸ್ಸು ಮರುಗಿತೇನು. ಏಕೆ ಹೀಗೇಕೆ ಅಳುಕಿದೆ